ನೋಡಿ, ಶನಿವಾರ ಮಧ್ಯಾಹ್ನಕ್ಕೆ ಅಂದರೆ ಇವಾಗ್ಗೆ ರಾಗಿ ರೊಟ್ಟಿ ಮಾಡಿದ್ದೀನಿ. ಸಿಹಿ ಕುಂಬಳಕಾಯಿ ಹಾಕಿ 400 ಗ್ರಾಮ್ ಅಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು 1/2 ಕೆಜಿ ಮೇಲೇ ಇದೆ ಬಿಡಿ ದೊಡ್ಡ ಪೀಸು ಸಿಹಿ ಕುಂಬಳಕಾಯಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ನಾವು ನಮ್ಮ ತಂದೆಯವರಿದ್ದಾಗಿಂದ ಊರಲ್ಲಿ ಮಾಡ್ತಾಯಿದ್ವಿ. ಯಾವ ತರಕಾರಿ ಸಿಕ್ಕಿದ್ರೂ ಈ ಥರ ತುರಿದ್ಬಿಟ್ಟು ಹಾಕ್ತಾಯಿದ್ವಿ ನಾವು. ಬದನೇಕಾಯಿ ಎಲ್ಲ ಬಿಡಿ, ಅದು ಹಂಗೆ ಅಂತೇಳಿ ಬದನೇಕಾಯಿ ಹಾಕಲ್ಲ. ಯಾವ್ಯಾವ ಸೆಟ್ ಆಗುತ್ತೋ ಅವೆಲ್ಲ ತುರಿದು ಹಾಕ್ತಿದ್ವಿ. ಯಾವುದಾಕಿದ್ರು ನಾವೆಲ್ಲ ಹಾಕಿರ್ತೀವಲ್ಲ, ಫುಲ್ ರುಚಿ ಇರ್ತಾಯಿತ್ತು. ಅದನ್ನು ತುರಿದಾಕಿದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ನೋಡಿ, ಒಂದು 1/2 ಕಟ್ಟು ಸಣ್ಣ ಕಟ್ ಮಾಡಾಕ್ತಾಯಿದ್ದೀನಿ. ಸಣ್ಣ ಬರಬೇಕು ಅಂದರೆ ಇವಾಗ ಒತ್ತಿಗಿಟ್ಕೋಬೇಕು ಈ ಥರ. 1/2 ಕಟ್ ಮಾಡಿಬಿಟ್ಟು ನಾನು ಮಾಡಿದೆ ಅಲ್ವಾ, ಆ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕಟ್ ಮಾಡಿದ್ರೆ ಸಣ್ಣನೇ ಬರುತ್ತೆ. ಅದನ್ನು ಎತ್ತಿ ರಾಗಿ ಹಿಟ್ಟೊಳಗೆ ಹಾಕ್ತಾಯಿದ್ದೀನಿ. ಅಷ್ಟರೊಳಗೆ ಎಲ್ಲ ಕಟ್ ಮಾಡೋದ್ರೊಳಗೆ ನೆನೀಲಿ ಅಂತ ಒಂದಿಡೀ ಕಡಲೆಬೇಳೆ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಇದರಲ್ಲಿ ಕಟ್ ಮಾಡಿದರೆ ನೋಡಿ ಸಣ್ಣಕ್ಕಾಗುತ್ತೆ. ಎಷ್ಟು ಸಣ್ಣ ಬೇಕು, ಇದಕ್ಕಿಂತ ಸಣ್ಣ ಮಾಡ್ಕೋಬೋದು. ನಾನು ಇಷ್ಟು ಇರಲಿ ಅಂತ ಮಾಡಿದ್ವಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕಾದ್ಮೇಲೆ ಒಂದು ದೊಡ್ಡಿಡಿ ಕೊತ್ತಂಬರಿ ಸೊಪ್ಪನ್ನೂ ಹಾಕ್ತಾಯಿದ್ದೀನಿ. ಪುದೀನ ಇದ್ದರೂ ಹಾಕಿ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ, ಅದೂ ಘಮ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ತೊಳೆದು ಪೇಸ್ಟ್ ಮಾಡಾಕ್ತಾಯಿದ್ದೀನಿ. ಖಾರ ಸ್ವಲ್ಪ ಹಿಡಿಸುತ್ತೆ ಜಾಸ್ತಿ, ಈ ಕುಂಬಳಕಾಯಿ ಎಲ್ಲ ಇರುತ್ತಲ್ವಾ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ದೊಡ್ಡಿಡಿ ಕಡಲೆಬೀಜ ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು, ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಇದಕ್ಕೆ ನಾನು ಇನ್ನೂ ಏನೇನು ಹಾಕ್ತೀನಿ ನೋಡ್ತಾ ಇರಿ. ಎಷ್ಟು ಪದಾರ್ಥ ಹಾಕ್ತೀವಿ ಎಷ್ಟು ರುಚಿ ಇರುತ್ತೆ ನೀವೇ ಗೆಸ್ ಮಾಡಿ. ದೊಡ್ಡಿಡಿ ಎಳ್ಳು ನಾನು ಪಸ್ಟೇ ಉರಿದಿಟ್ಬಿಟ್ಟಿರ್ತೀನಿ. ಹಂಗೆ 2 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಡಲೆಬೇಳೆ ನೆಂದಿದೆ ಅದನ್ನು ಹಾಕ್ಬಿಟ್ಟೆ. ಇವಾಗ ಮಿಕ್ಸಿ ಜಾರೊಳಗೆ ಸ್ವಲ್ಪ ನೀರು, ಆ ಚಾಪರೊಳಗೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕ್ತೀನಿ. ಅದಕ್ಕೆ ಮೆತ್ಕೊಂಡಿರೋ ಈರುಳ್ಳಿ ಎಲ್ಲ ಬರುತ್ತೆ, ಇದರಲ್ಲಿ ಮೆತ್ಕೊಂಡಿರೋ ಕಡಲೆಬೀಜ ಪುಡಿ ಎಲ್ಲ ಬರುತ್ತೆ. ಮತ್ತು ಇನ್ನು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಇವಾಗ ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡಿ ಉಪ್ಪು ಸರಿ ಇದೆಯಾ ಅಂತ. ಕಮ್ಮಿ ಇದ್ದರೆ ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ಬೇಕಾದ್ರೆ ಹಾಕ್ಕೊಳ್ಳಿ. ಅಷ್ಟಷ್ಟು ಉಂಡೆ ಮಾಡಿಕೊಂಡು ನೋಡಿ ಈ ಪೇಪರಲ್ಲಿ ತೊಡ್ತಾಯಿದ್ದೀನಿ ನಾನು. ಇಂಥ ಪೇಪರ್ ಫಸ್ಟು ನಾವು ಆನ್ಲೈನಲ್ಲಿ ತರಿಸಿದ್ವಿ. ಅಲ್ಲಿ ನಾನು ತೊಳೆದ್ಬಿಟ್ಟು ಅಲ್ಲಿ ಹಾರು ಹಾಕಿದರೆ ಬಿಸಾಕೋದೇನೋ ಅಂತ ಬಿಸಾಕ್ಬಿಟ್ಟಿದ್ದಾರೆ ನಮ್ಮ ಯಜಮಾನರು. ಮತ್ತು ಅಂಗಡಿಯಲ್ಲಿ ಹೋಗಿ ತಂದರು, 110 ರೂಪಾಯಿ ತಗೊಂಡ್ರು, ಆನ್ಲೈನಲ್ಲಿ 100 ರೂಪಾಯಿ ಇದೆ. ನನಗೆ ಇವೆಲ್ಲಕ್ಕಿಂತ ಮಾರ್ಕೆಟಲ್ಲಿ ತರ್ತೀನಿ, 1/2 ಕೆಜಿಗೆ 100 ಪೇಪರ್ ಮೇಲೆ ಬರುತ್ತೆ, ಅದೇನೇ ಇಷ್ಟ ನನಗೆ. ಅದಾದರೆ ಒಂದೆರಡು ಸರಿ ಯೂಸ್ ಮಾಡಿ ಎತ್ತಿ ಬಿಸಾಕ್ಬೋದು, ಬೇಕಾದ್ರೆ ಇದು ತೊಳೆದು ತೊಳೆದು ಇಟ್ಕೋಬೇಕು. ಆದರೂ ಇಟ್ಕೊಂಡ್ರೂ ಚೆನ್ನಾಗೆ ಬರುತ್ತೆ ನೋಡಿ, ಎಷ್ಟು ಸಲೀಸಾಗಿ ತೊಟ್ಕೋಬೋದು. ಹೆಂಚು ತೊಳೆದಿಟ್ಟಿರ್ತೀವಲ್ವ, ಅದಕ್ಕೆ ಪೋಸ್ಟ್ ರೊಟ್ಟಿಗೆ 1/2 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಮತ್ತು ನೋಡಿ ಹಂಗಂಗೆ ಇರುತ್ತಲ್ವ, ಒಂಚೂರು ನೀರು ಚುಮ್ಸಿಬಿಟ್ರೆ ಹೆಂಚೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಇವಾಗ ರೊಟ್ಟಿ ಹಾಕ್ಬಿಟ್ಟು ಈ ಸುಟ್ಟೋಗೋದು ಇಲ್ಲ ಈ ಪೇಪರು, ಎಷ್ಟೊತ್ತಾದರೂ ಇಡಿ ಐ ಫ್ಲೇಮಲ್ಲಿರಿ, ಈ ಪೇಪರ್ ಸುಟ್ಟೋಗಲ್ಲ. ಬೇಕಾದವ್ರು ತಗೊಳ್ಳಿ, ಇವಾಗ ಎಷ್ಟೋ ಜನ ತಗೊಂಡಿರ್ತಾರೆ ಬಿಡಿ. ನಾನು ರಾಗಿ ರೊಟ್ಟಿ ಮಾಡಿದರೆ ಬೆಣ್ಣೆನೇ ಹಾಕೋದು ಯಾವಾಗೂ, ಬೆಣ್ಣೆ ಇಲ್ಲದಿದ್ರು ತರಿಸಾಕ್ತೀವಿ. ಇವಾಗ ತರಿಸಿಲ್ಲ, ಇವಾಗ ತುಪ್ಪನೇ ಹಾಕೋಣ ಅಂತ. ತುಪ್ಪ ಹಾಕಿದ್ರೂ ನನ್ನ ಮೊಮ್ಮಗ ಇಲ್ವಾ, ಅವನು ರಾಗಿ ಬೆಣ್ಣೆ ರೊಟ್ಟಿ ಅಂತಲೇ ಹೆಸರಿಟ್ಬಿಟ್ಟಿದ್ದಾನೆ. ಅವನು ಇಷ್ಟಪಡ್ತೀನಿ ತಾನೆ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಚಪಾತಿ ಎಲ್ಲ. ಇನ್ನೂ ಚಪಾತಿ ಮಾಡಲೇ ಇಲ್ಲ ನಾನು, ಒಂದ್ಸರ್ತಿ ವಿಡಿಯೋ ಮಾಡ್ತೀನಿ ರೀ, ಸಖತ್ತಾಗಿರುತ್ತೆ. ಅದನ್ನು ಎರಡೂ ಕಡೆ ತುಪ್ಪ ಹಚ್ಚಿಬಿಟ್ಟು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ಕೊಂಡು ಮಾಡಿ ನೋಡಿ, ಕ್ರಿಸ್ಪಿ. ನಾನು ಕ್ರಿಸ್ಪಿಯಾಗಿ ಮಾಡಿದ್ದೀನಿ ರೊಟ್ಟಿ. ನಂಗೆ ಬೇಡ ಅಂದರೆ ಹಂಗೇನು ಮೆತ್ತಗೂ ತೆಗಿಬೋದು, ಎರಡೂ ಥರ ಮಾಡ್ಕೋಬೋದು. ತೆಳ್ಳಗೆ ಮಾಡ್ಕೋಬೋದು ನೋಡಿ, ಎಷ್ಟು ತೆಳ್ಳಗೆ ಬೇಕಾದ್ರು, ಯಾಕೆಂದರೆ ಎಲ್ಲ ಸಣ್ಣ ಸಣ್ಣ ಮಾಡಿದ್ದೀವಲ್ವ, ತೆಳ್ಳಗೆ ಮಾಡ್ಕೋಬೇಕು. ಇಷ್ಟ ಆಯಿತಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.